ಅಕ್ಟೋಬರ್ 10ನೇ ತಾರೀಕು ಗುರುವಾರ. ಸದ ಲೂಕನ ಬರೆದ ಸದ ಸಂದೇಶದಿಂದ ವಾಚನ. ಯೇಸುಸ್ವಾಮಿ ಶಿಷ್ಯರಿಗೆ ಹೀಗೆಂದರು, ನಿಮ್ಮಲ್ಲಿ ಒಬ್ಬನು ತನ್ನ ಸ್ನೇಹಿತನ ಮನೆಗೆ ನರು ರಾತ್ರಿಯಲ್ಲಿ ಹೋಗುತ್ತಾನೆ ಎಂದು ಭಾವಿಸೋಣ. ಅವನು, ಗೆಳೆಯ, ನನಗೆ 3 ರೊಟ್ಟಿಯನ್ನು ಸಾಲವನ್ನಾಗಿ ಕೊಡು, ಪ್ರಯಾಣದಲ್ಲಿದ್ದ ನನ್ನ ಸ್ನೇಹಿತನೊಬ್ಬನು ಅನಿರೀಕ್ಷಿತವಾಗಿ ನನ್ನ ಮನೆಗೆ ಈಗ ತಾನೇ ಬಂದಿದ್ದಾನೆ, ಅವನಿಗೆ ಊಟಲು ನನ್ನಲ್ಲಿ ಏನೂ ಇಲ್ಲ ಎಂದು ಕೇಳಲು, ಈ ಸ್ನೇಹಿತ ಒಳಗಿನಿಂದಲೇ ನನಗೆ ತೊಂದರೆ ಕೊಡಬೇಡ, ಬಾಗಿಲು ಹಾಕಿ ಆಗಿದೆ, ನನ್ನ ಮಕ್ಕಳು ನನ್ನ ಕೂಡ ಮಲಗಿದ್ದಾರೆ, ನಾನು ಎದ್ದು ಬಂದು ಕೊಡುವುದಕ್ಕಾಗುವುದಿಲ್ಲ ಎಂದು ಉತ್ತರ ಕೊಡುವುದು ಸಹಜವಲ್ಲವೇ? ಆದರೂ ತನ್ನ ಗೆಳೆಯ ಇವನು ಎಂದು ಎದ್ದು ಬಂದು ಕೊಡದೆ ಇದ್ದರೂ ನಾಚಿಕೆ ಪಡದೆ ಕೇಳುತ್ತಾನೆ, ಇದ್ದಾನಲ್ಲ ಎಂಬ ಕಾರಣದಿಂದಾದರೂ ಅವನು ಎದ್ದು ಬಂದು ಕೇಳಿದಷ್ಟು ಕೊಡುತ್ತಾನೆ ಎಂದುಬುದು ನಿಜ. ಆದ್ದರಿಂದ ಕೇಳಿರಿ, ನಿಮಗೆ ದೊರಕುವುದು, ಹುಡುಕಿರಿ, ನಿಮಗೆ ಸಿಗುವುದು, ತಟ್ಟಿರಿ, ನಿಮಗೆ ಬಾಗಿಲು ತೆರೆಯಲಾಗುವುದು. ಪ್ರಭುಕ್ರಿಸ್ತರ ಶುಭ ಸಂದೇಶವಿದು. ನಿಮಗೆ ಸ್ತುತಿಯಾಗಲಿ. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರಿಯ ಭಕ್ತಾದಿಗಳೇ, ಇವತ್ತಿನ ಶುಭ ಸಂದೇಶ, ನಮ್ಮ ಪ್ರಾರ್ಥನೆ ಹೇಗಿರಬೇಕು ಎಂಬುದನ್ನು ಯೇಸು ಕ್ರಿಸ್ತರು ಇವತ್ತಿನ ಶುಭ ಸಂದೇಶದಲ್ಲಿ ವಿವರಿಸುತ್ತಾರೆ. ಒಬ್ಬ ಸ್ನೇಹಿತನು ನಡು ರಾತ್ರಿ ಮನೆಗೆ ಬಂದಾಗ ಆತನಿಗೆ ಔತಣ ಉಪಚಾರ ಮಾಡಲು ಆ ಮನೆಯ ಒಡೆಯ ಇನ್ನೊಬ್ಬ ತನ್ನ ಸ್ನೇಹಿತನ ಮನೆಗೆ ಹೋಗಿ ಅಂಗಲಾಚಿದಾಗ ಆತನಿಗೆ ಅದು ಒಂದು ರೀತಿಯ ತೊಂದರೆಯಾದರೂ ಆತನು ಎದ್ದು ತನ್ನ ಸ್ನೇಹಿತನಿಗೆ ಸಹಾಯ ಮಾಡುತ್ತಾನೆ. ಕಾರಣ, ಅವರಲ್ಲಿರುವ ಸಂಬಂಧ, ಸ್ನೇಹ. ಪ್ರತಿಯೊಬ್ಬ ಯಹೂದಿಗೂ ಪ್ರತ್ಯೇಕವಾಗಿ ಅತಿಥಿಗಳನ್ನು ಸತ್ಕಾರ ಮಾಡುವುದು ಬಹಳ ಮುಖ್ಯವಾಗಿತ್ತು. ಕೆಲವೊಮ್ಮೆ ಅತಿಥಿಗಳು ರಾತ್ರಿ ಅನಿರೀಕ್ಷಿತವಾದರೆ ಆ ಕಾಲದಲ್ಲಿ ಕಾಲ್ನಡಿಗೆಯಲ್ಲಿ ಬರುತ್ತಿದ್ದರು. ಯಾವುದೇ ಮೊಬೈಲ್ ಮೆಸೇಜ್ಗಳು ಅಥವಾ ಫೋನ್ ಮಾಡಿ ಹೇಳುವ ಅವಕಾಶ ಇರಲಿಲ್ಲ. ಯಾವಾಗ ಅತಿಥಿಗಳು ಬರುತ್ತಾರೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಅನಿರೀಕ್ಷಿತವಾಗಿ ಕೆಲವೊಮ್ಮೆ ಬರ್ತಿದ್ರು. ಆದರೆ ಯಾರು ಅನಿರೀಕ್ಷಿತವಾಗಿ ಬಂದಿದ್ದಿ ಎಂದು ಹೇಳಿ ಅವರನ್ನು ಹೊರಗೆ ತಳ್ಳುವ ಪರಿಸ್ಥಿತಿ ಆ ಕಾಲದಲ್ಲಿರಲಿಲ್ಲ. ಪ್ರತಿಯೊಬ್ಬ ಅತಿಥಿಯನ್ನು ಬಹಳ ಅದ್ಭುತವಾಗಿ ಸತ್ಕಾರ ಮಾಡಲಾಗ್ತಿತ್ತು. ಇಂಥ ಒಂದು ಸನ್ನಿವೇಶವನ್ನು ಯೇಸು ಪ್ರಾರ್ಥನೆಯ ಪಾಠವನ್ನು ಕಲಿಸಲು ಉಪಯೋಗಿಸಿದೆ. ಈ ಒಂದು ಸನ್ನಿವೇಶದಲ್ಲಿ ಏನಡಗಿದೆ ಅಂದರೆ, ಮನೆಯ ಒಡೆಯನ ತುಂಬು ಹೃದಯ, ತನ್ನ ಅತಿಥಿಯನ್ನು ಸ್ವೀಕರಿಸಲು ಇರುವಂತಹ ಉದಾರತೆ, ಮತ್ತು ತನ್ನ ಹೋದಾಗ ರಾತ್ರಿಯ ವೇಳೆ ತನ್ನ ಮಕ್ಕಳೊಂದಿಗೆ ಆತ ಮಲಗಿದ್ದರೂ ಎದ್ದು ಬಂದು ತನ್ನ ಸ್ನೇಹಿತನಾಗಿ ಬಾಗಿಲು ತೆರೆದು ಆತನು ಕೇಳಿದ್ದನ್ನು ಕೊಡುವಂತಹ ಇನ್ನೊಬ್ಬ ಸ್ನೇಹಿತ ಮತ್ತು ಅವರ ಸಂಬಂಧ. ಪ್ರಥಮವಾಗಿ ಪ್ರಾರ್ಥನೆಯಲ್ಲಿ ಎಂಬುದು ಒಂದು ಸಂಬಂಧ. ಈ ಸಂಬಂಧ ಇಬ್ಬರ ಗೆಳೆಯರ ನಡೆಯಿರುವಂತಹ ಸಂಬಂಧ. ಅದಕ್ಕಾಗಿ ಅವಿಲಾದ ಸಂತ ತೆರೇಸರವರು ಹೇಳಿದ ಮಾತುಂಟು, ಪ್ರಾರ್ಥನೆ ಇಬ್ಬರ ಗೆಳೆಯರ ನಡುವೆ ಇರುವ ಸಂಭಾಷಣೆ ಮತ್ತು ಪ್ರಾರ್ಥನೆ ಮತ್ತು ಪ್ರೀತಿ. ಹೀಗೆ ಒಬ್ಬ ಗೆಳೆಯ ತನ್ನ ಸ್ನೇಹಿತನನ್ನು ಬಿಟ್ಟುಕೊಡುವುದಿಲ್ಲವೋ, ಹಾಗೆಯೇ ಪ್ರಾರ್ಥನೆ ಎಂಬ ಗೆಳೆತನವನ್ನು ಒಬ್ಬ ಮನುಷ್ಯ ದೇವರಲ್ಲಿ ಬೆಳೆಸಿದಾಗ ಆಧ್ಯಾತ್ಮಿಕವಾಗಿ ಆತ ದೇವರಲ್ಲಿ ಐಕ್ಯ ಖಂಡಿತ
ದೇವರು ಆತನನ್ನು ಬಿಟ್ಟುಕೊಡಲು ಸಾಧ್ಯವಿಲ್ಲ. ದೇವರು ಕೂಡ ಒಬ್ಬ ಗೆಳೆಯ, ಆಧ್ಯಾತ್ಮಿಕ ಗೆಳೆಯ. ಆಧ್ಯಾತ್ಮಿಕ ಗೆಳೆತನದಲ್ಲಿ ನಾವು ಆಳವಾಗಿ ಬೇರೂರಬೇಕು. ಪ್ರಾರ್ಥನೆ ಕೇವಲ ಕೆಲವೊಂದು ಬೇಡಿಕೆಗಳನ್ನು ಇಡುವ ಬೂಟಾಟಿಕೆ, ಆಚಾರ ವಿಚಾರ ಅಥವಾ ನಿರ್ದಿಷ್ಟ ಸಮಯದ ಒಂದು ಕ್ರಿಯೆ ಮಾತ್ರವಾಗಬಾರದು. ಬದಲಾಗಿ ಒಂದು ಗೆಳೆತನವಾಗಿ ಮಾರ್ಪಾಡಾಗಬೇಕೆಂಬುದು ಯೇಸುವಿನ ಇಚ್ಛಾಶಕ್ತಿಗಾಗಿ ಈ ಒಂದು ಘಟನೆಯನ್ನು ನಮ್ಮ ಮುಂದೆ ಇಟ್ಟು ಯೇಸು ಹೇಳುತ್ತಾರೆ ಪ್ರಾರ್ಥನೆ ಹೇಗಿರಬೇಕೆಂಬುದನ್ನು. ಮತ್ತು ಯೇಸು ಹೇಳುವುದುಂಟು, ಹುಡುಕುವವನಿಗೆ ಸಿಗುವುದು, ತಟ್ಟುವವನಿಗೆ ಬಾಗಿಲು ತೆರೆಯಲಾಗುವುದು. ಕೇಳಿರಿ ನಿಮಗೆ ದೊರಕುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯಲಾಗುವುದು. ನಾವು ಕೇಳಬೇಕು. ಪ್ರಾರ್ಥನೆ ಒಂದು ಕೇವಲ ಕ್ರಿಯೆ ಮಾತ್ರವಲ್ಲ, ನಿರ್ದಿಷ್ಟ ಸಮಯದ್ದು ಅವಿರತ ಪ್ರಯತ್ನ ಬೇಕು. ಹೀಗೆ ಸಂತ ಮೋನಿಕಾ ತನ್ನ ಪುತ್ರ ಅಗಸ್ಟಿನ್ ಇವರಿಗಾಗಿ ಸದಾನಿತ್ಯ ಪ್ರಾರ್ಥನೆ ಮಾಡಿದರೋ ಹಾಗೆ ನಾವು ಕೇಳಬೇಕು, ಹುಡುಕಬೇಕು. ಯಾರನ್ನು? ದೇವರನ್ನು. ಇಲ್ಲಿ ಅಂತರಾತ್ಮದಲ್ಲಿ ತಟ್ಟಬೇಕು ಬಾಗಿಲನ್ನು. ತಟ್ಟುವುದೆಂದರೆ ಬಹಳ ಪ್ರಾರ್ಥನೆಯಲ್ಲಿ ಸಾಧನೆ ಮಾಡುವಂತಹ ಒಂದು ಛಲ ಇರಬೇಕು. ಆ ಸಾಧನೆ ಕೇವಲ ಮನುಷ್ಯನ ಸಾಧನೆ ಅಲ್ಲ, ದೇವರೊಂದಿಗೆ ಸೇರಿ ಮಾಡುವಂಥ ಸಾಧನೆ. ಸಂತ ತೆರೇಸ ಅವಿಲದ ಸಂತ ತೆರೇಸ ಹೇಳುತ್ತಾರೆ, ಪ್ರಾರ್ಥನೆಯಲ್ಲಿ ಕಠಿಣವಾದ ಡಿಟರ್ಮಿನೇಷನ್ ಅಂತ ಹೇಳ್ತಾರೆ ಅವರು. ಕಠಿಣವಾದ ಪದ ಪರಿಶ್ರಮ ಬಹಳ ಅಗತ್ಯ. ಡಿಟರ್ಮಿನೇಷನ್, ಅವಿರತ ಪರಿಶ್ರಮ, ಅವಿರತ ಒಂದು ಛಲ ಸಾಧಿಸಲು. ಯಾರು ಬೇಗನೆ ಬಿಟ್ಟುಕೊಡುತ್ತಾರೋ ಅವರಿಗೆ ಪ್ರಾರ್ಥನೆ ಒಲಿಯುವುದಿಲ್ಲ, ತಪಸ್ಸು ಒಲಿಯುವುದಿಲ್ಲ. ತಪಸ್ಸೆ ಮುಟ್ಟಿನ ಮನುಷ್ಯನ ಪರಿಶ್ರಮ, ಹುಡುಕಾಟ ಆಂತರಿಕವಾಗಿ ಅದನ್ನು ಮಾಡಲು ಇವತ್ತಿನ ಶುಭ ಸಂದೇಶ ನಮಗೆ ಕರೆ ನೀಡುತ್ತದೆ. ಪ್ರಿಯರೇ, ಕಾರ್ಮೆಲ್ ಧ್ಯಾನದ ನಂದಿನ ವಾಚನಗಳ ಮೇಲಿನ ಧ್ಯಾನ, ಈ ಧ್ಯಾನವನ್ನು ನಿಮಗೆ ಪ್ರಸ್ತುತಪಡಿಸಿದ್ದಾರೆ ಕಾರ್ಮೆಲ್ ಗುರುಗಳು. ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ಸ್ವಾಮಿ ವಿಜಯ ಡಿಕಾಸ್ಟಾ. ದೇವರು ನಿಮ್ಮನ್ನು ಹರಸರಿಸದ ಧನ್ಯವಾದಗಳು. ಪುನಃ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ.